ಅದರಲ್ಲಿರೋ ಮೆಡಿಸಿನ್ ತಗೊಳ್ಳಿ ನಥಿಂಗ್ ಟು ವರಿ ಪೇನ್ ಜಾಸ್ತಿ ಇರೋದ್ರಿಂದ 1 ಅವರ್ ರೆಸ್ಟ್ ತಗೊಳ್ಳಿ ಇಲ್ಲ ಸಿಸ್ಟರ್ ನನ್ನ ಹೆಂಡತಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ದಾಳೆ ನಾನು ಅವಳನ್ನು ನೋಡಲೇಬೇಕು ಥ್ಯಾಂಕ್ ಯು हुषार अय्यो इल्ला सेवंती ननगेनू आगिल्ल नान आरामागे इदीनि नीने नोड्तिदीयल्ल ನನಗೆ ನನಗೆ ನಿಂದೆ ಯೋಚನೆ ಆಗಿತ್ತು ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ನನ್ನ ಹೆಂಡತಿನ ಉಳಿಸ್ಕೊಟ್ಬಿಡ್ರಿ ನನ್ನ ಹೆಂಡತಿನ ಉಳಿಸ್ಕೊಟ್ಬಿಡ್ರಿ ನೀವು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಡಾಕ್ಟರ್ ನಮ್ಮ ಪಾಲಿನ ದೇವರು ನೀವು ಥ್ಯಾಂಕ್ ಯು ಸೋ ಮಚ್ ಓಕೆ ಸಮಾಧಾನ ಮಾಡ್ಕೊಳ್ಳಿ ಯೂಶುವಲಿ ಇಂತ ಕೇಸಲ್ಲಿ ಇಂಜುರಿಸ್ ಜಾಸ್ತಿ ಆಗದೆ ಹೋದ್ರು ಶಾಕಿಗೆ ಪ್ರಜ್ಞೆ ತಪ್ಪಿ ಬ್ರೈನ್ ಡೆಡ್ ಆಗಿ ಆಮೇಲೆ ಕೋಮಾಗೆ ಹೋಗೋ ಸಾಧ್ಯತೆಗಳೇ ಹೆಚ್ಚು ದೇವರ ದಯೆ ನಿಮ್ಮ ವೈಫಿಗೆ ಹಾಗೇನು ಆಗಿಲ್ಲ ನಿಮ್ಮ ಪ್ರೀತಿ ಹಿರಿಯರ ಆಶೀರ್ವಾದ ಇವತ್ತು ಅವರನ್ನು ಕಾಪಾಡಿದೆ ಅರೆ ಪ್ರಜ್ಞೆ ಅವಸ್ಥೆಯಲ್ಲೂ ನಿಮ್ಮ ವೈಫ್ ನಿಮ್ಮ ಹೆಸರನ್ನೇ ಕನ್ವರ್ಸ್ತಾ ಇದ್ರು ನಿಮ್ಮ ಗಂಡನೂ ಅಷ್ಟೇ ಅಮ್ಮ ಕಾಲ್ಗಷ್ಟ ಪೆಟ್ಟಾಗಿ ಹೆಜ್ಜೆಡ ಕಷ್ಟ ಆಗ್ತಾ ಇದ್ರು ನಿಮ್ಮನ್ನ ಕರ್ಕೊಂಡು ಇನ್ ಟೈಮ್ ಗೆ ಅಡ್ಮಿಟ್ ಮಾಡಿದ್ರು ತಾವು ಟ್ರೀಟ್ಮೆಂಟ್ ತಗೊಳ್ಳದೆ ನಿಮಗೋಸ್ಕರ ಕೊರಕ್ತಾ ಹೊರಗಡೆ ವೇಟ್ ಮಾಡ್ತಾ ಇದ್ರು ನಾವೇ ಒತ್ತಾಯ ಮಾಡಿ ಟ್ರೀಟ್ಮೆಂಟ್ ಗೆ ಕಳಿಸಿದ್ವಿ ಏನ್ ಸರ್ ನೀವು ಏಟ್ ಆಗಿದ್ರು ಪೆಟ್ಟಾಗಿಲ್ಲ ಅಂತ ನನ್ನತ್ರ ಯಾಕ್ ಸುಳ್ಳು ಹೇಳಿದ್ರಿ ಅಯ್ಯೋ ನನಗೇನು ಆಗಿಲ್ಲ ಅಂತ ಹೇಳಿದ್ನಲ್ವಾ ನೋಡು ನೀನು ಕಂಪೇರ್ ಮಾಡಿದ್ರೆ ನನಗಾಗಿರೋದು ಸಣ್ಣ ಗಾಯ ಅಷ್ಟೇ ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಗಾಡ್ ಬ್ಲೆಸ್ ಯು ಬಿ ಹ್ಯಾಪಿ ಥ್ಯಾಂಕ್ ಯು ಡಾಕ್ಟರ್ ಸಂತಿ
ಆಕ್ಸಿಡೆಂಟ್ ಆಗಿರೋ ವಿಷಯನ ಮನೆಯಲ್ಲಿ ಯಾರಿಗೂ ಹೇಳಬೇಡ. ಸರಿ ಸರ್, ಹೇಳಲ್ಲ. ಬಾ. कल्पना नम अश्विन बर्तडे ना अंदु विजृंभण सेलेब्रेट माडक आगल अन्सुत्ते कारण निनगे गोत्तु दिन दिनक्कू हेच्चागतिरो ई हेम्मारी कोरोना सोंकु एल्लू हेच्चिगे जन सेरो हागे इल्ल नम्मदु कागे बळग ओब्बरन्न करेदु इन्नोब्बरन्न करेयदिरो हागिल्ल ननगेनो इवन बर्तडे सेलेब्रेशन क्यान्सल माडोदे ओळ्ळेदु अन्स्तिदे री ಬರಿ ಬರ್ತಡೆ ಪಾರ್ಟಿ ಆಗಿದ್ದಿದ್ರೆ ಕ್ಯಾನ್ಸಲ್ ಆಗಿದ್ರು ಬೇಜಾರ್ ಆಗ್ತಿರಲಿಲ್ಲ. ಆದ್ರೆ ಬರ್ತಡೆ ಪಾರ್ಟಿ ನೆಪದಲ್ಲಿ ನಮ್ಮ ಅಶ್ವಿನ್ ಮತ್ತೆ ಅನು ನಿಶ್ಚಿತಾರ್ಥ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಶುಭ ಕಾರ್ಯ ಕ್ಯಾನ್ಸಲ್ ಮಾಡೋದು ಅಂದ್ರೆ ಮಾಡಬಾರದು. ಖಂಡಿತ ಮಾಡಬಾರದು. ಯಾವುದೇ ಕಾರಣಕ್ಕೂ ಶುಭ ಕಾರ್ಯ ನಿಲ್ಲಬಾರದು. ಅಲ್ಲಮ್ಮ ಆದ್ರೆ ನೋಡು ಹೊರಗಡೆ ಮಾಡಕಾಗಲಿಲ್ಲ ಅಂದ್ರೆ ನಮ್ಮನೆಲೇ ಮಾಡಣ, ಮನೆ ಮಟ್ಟಿಗೆ ಮಾಡಣ. ಹೌದು ರೀ, ಮನೆಲೇ ಮಾಡ್ಕೊಂಡ್ರೆ ಏನು ಸಮಸ್ಯೆನೂ ಇರಲ್ಲ. ನೀವು ಹೇಳಿದಾಗೆ ಗ್ರ್ಯಾಂಡ್ ಆಗಿ ಮಾಡದೆ ಹೋದ್ರೂ ಸಿಂಪಲ್ ಆಗಿ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಟ್ರೆ ಮನಸ್ಸಿಗೂ ನೆಮ್ಮದಿ. ಬೇಕಾದ್ರೆ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಣ. ಆದ್ರೆ ಪ್ರತಾಪ್, ಒಂದು ಮಾತು ಮಾತ್ರ ಚೆನ್ನಾಗಿ ನೆನಪಿಟ್ಕೋ. ಅಶ್ವಿನ್ ಮದುವೆ ಯಾವುದೇ ಹಂತದಲ್ಲಿ ಬೇಕಾದ್ರೂ ನಿಲ್ಬಹುದು. ಆದ್ರೆ ಈ ಮದುವೆನೇನಾದರೂ ನಾವು ತಡ ಮಾಡಿದ್ರೆ ನಾವುಗಳೇ ನಾವು ಅನುಭವಿಸಬೇಕಾಗುತ್ತೆ. ಹುಷಾರ್. ಆ ಭಯ ನನಗೂ ಇದೆಯಮ್ಮ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಆಯ್ತು ಬಿಡಿ, ಮನೆಯಲ್ಲೇ ಮಾಡಿದ್ರೆ ಆಯ್ತು. ಕಲ್ಪನಾ ಸಂತೋಷನ? ಹಾ ರೀ, ತುಂಬಾ ಸಂತೋಷ. ಪ್ರತಾಪ, ಮೊದಲು ವಿಷಯ ನಾಳಿಂದ್ರ ತಿಳಿಸು. ಆಯ್ತಮ್ಮ. ಓ, ಫೋನ್ ಬರ್ತಿದೆ. ಯಾವುದು ನೋಡಮ್ಮ, ಅನ್ಕೋತಿದ್ದಾಗ ಭಾವನೇ ಫೋನ್ ಮಾಡಿದ್ರು. ಹೌದಾ? ಹಾ ಬಾವ ಹೇಳಿ. ಹಲೋ ಪ್ರತಾಪ್, ಹೇಗಿದ್ದೀರಾ? ಮನೆಯವರು ಅತ್ತೆ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀವಿ ಅಳೇಂದ್ರೆ. ಓ ಅತ್ತೆ, ನೀವು ಅಲ್ಲೇ ಇದ್ದೀರಾ? ಒಳ್ಳೇದೇ ಆಯ್ತು. ಬೈ ದ ವೇ ಪ್ರತಾಪ್, ನಿಶ್ಚಿತಾರ್ಥದ ಕತೆ ಹೇಗೀಗ? ಕ್ಯಾನ್ಸಲ್ ಗೀನ್ಸಲ್ ಮಾಡ್ಕೊಂಡ್ಬಿಡ್ಬೇಡಿ. ಅಯ್ಯೋ ಬಾವ, ನಿಮ್ದೊಳ್ಳೆ ಕತೆ. ನಾನು ಹಾಗೆ ಮಾಡ್ತೀನಿ ಅಂದ್ರು ನನ್ನ ಕಿವಿ ಹಿಂಡಿ ಬುದ್ಧಿ ಹೇಳಕ್ಕೆ ಅಮ್ಮ ಮತ್ತೆ ಕಲ್ಪನಾ ಪಕ್ಕದಲ್ಲೇ ಇಲ್ವಾ? ಅದು ನಿಜ ಅನ್ನು. ಈಗ ನನಗೊಂದು ಐಡಿಯಾ ಬಂದಿದೆ. ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ನಾವ್ಯಾಕೆ ನಮ್ಮನೇಲೇ ಇಟ್ಕೋಬಾರ್ದು? ಅರೆ ಬಾವಾ, ಎಂತ ಸರ್ಪ್ರೈಸ್ ಬಾವಾ. ಈಗ ತಾನೆ ನಾನು ಅಮ್ಮ ಕಲ್ಪನಾ ಅದೇ ವಿಷಯ ಮಾತಾಡ್ಕೊಂಡು ನಿಮಗೆ ಫೋನ್ ಮಾಡೋಣ ಅಂತ ಇದ್ವಿ. ಅಷ್ಟರಲ್ಲಿ ನೀವೇ ಫೋನ್ ಮಾಡಿ ಅದೇ ವಿಷಯ ಮಾತಾಡ್ತಿದ್ದೀರ ಅಂದ್ರೆ ನಿಮ್ಮನ್ಸಲ್ಲೂ ಅದೇ ಇದೆ ಅಂತ ಆಯ್ತು. ಆಯ್ತು ಬಿಡಿ ಬಾವಾ, ಹಾಗೆ ಆಗ್ಲಿ. ನಮ್ಮನೇಲೆ ಮಾಡ್ಬಿಡೋಣ. ಪ್ರತಾಪ್, ನನಗೆ ಗೊತ್ತಿತ್ತು ನೀವು ಹೀಗೆ ಕನ್ಫ್ಯೂಸ್ ಮಾಡ್ಕೊಂತೀರಾ ಅಂತ. ನಾನು ಹೇಳಿದ್ದು ನಿಮ್ಮ ಮನೇಲಲ್ಲ, ನಮ್ಮ ಮನೇಲಿ, ನಮ್ಮ ಶಾಂತಾ ನಿಲಯದಲ್ಲಿ. ಯಾಕೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ರಲ್ಲ? ನಾನು ಹೇಳಿದ್ದು ಇಷ್ಟ ಆಗ್ಲಿಲ್ವಾ? ಚಚೆ, ಹಾಗೇನಿಲ್ಲ ಬಾವ. ನಮಗೆಲ್ಲ ನಮ್ಮನೆ ನಿಮ್ಮನೆ ಅಂತ ಎಲ್ಲಿಂದ ಭೇದ ಭಾವ ಬರಬೇಕು? ನನಗೇನೋ ಒಪ್ಪಿಗೆ. ಕಲ್ಪನಾ, ನಿನಗೆ ಒಪ್ಪಿಗೆನಾ? ಹಾ ರೀ, ನನಗೂ ಒಪ್ಪಿಗೆನೆ ಅಣ್ಣ, ನನಗೂ ಒಪ್ಪಿಗೆನೆ. ಅಳಿಂದ್ರೆ, ಸಂಪ್ರದಾಯ ಪ್ರಕಾರ ನಿಶ್ಚಿತಾರ್ಥ ಹೆಣ್ಣಿನ ಮನೇಲೆ ಆಗ್ಬೇಕು.
ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡಿರೋಳು ನಾನು. ಇದರಿಂದಾದ್ರೂ ಎಲ್ಲ ಒಳ್ಳೇದಾಗ್ಲಿ ಬಿಡಿ. ಹಾಗಾದ್ರೆ ನಾಳೆನೆ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಮಾಡ್ಕೋತೀನಿ. ಆಯ್ತು ಬಾಬಾ. ಪ್ರತಪ್ಪ, ಅಶ್ವಿನ್ ನ ನೇರವಾಗಿ ಏರ್ಪೋರ್ಟ್ ಇಂದ ಶಾಂತನ್ ಮನೆಗೆ ಬರಕ್ ಹೇಳ್ಬಿಡು. ಆಯ್ತಮ್ಮ, ಸರಿ ಮಾಡ್ತೀನಿ. ಸಂತೋಷನಾ? ಹ್ಞೂ ಅತ್ತೆ. ನೋಡು, ಯಾರನ್ ಕರಿತೀಯೋ ಯಾರನ್ ಬಿಡ್ತೀಯೋ ಅದೆಲ್ಲ ನಿನಗ್ ಸೇರಿದ್ದು. ಹ್ಮ್, ಸರಿ ಅತ್ತೆ. ಅತ್ತೆ, ನಿಮ್ಗೂ ಸಂತೋಷ ಆಗ್ತಿದೆ ಅಲ್ಲ? ಭಗವಂತ, ಇದೇನ್ ಸರ್ ಹೀಗಾಗೋಯ್ತು ಅಲ್ಲ? ಈ ಕೊರೋನಾ ಎಫೆಕ್ಟ್ ಇಂದ ಅಶ್ವಿನ್ ಬರ್ತ್ಡೇ ಪಾರ್ಟಿ ನಿಂತು ಹೋಗುತ್ತೆ. ಅವ್ರ ಮದ್ವೆ ವಿಷಯಕ್ಕೆ ಒಂದೇ ಒಂದ್ ಸ್ವಲ್ಪ ಬ್ರೇಕ್ ಸಿಗುತ್ತೆ, ನಮ್ಗೂ ಉಸಿರಾಡೋದಕ್ ಟೈಮ್ ಸಿಗುತ್ತೆ. ಆಮೇಲೆ ಪೂಜನ್ ವಿಷಯ ಡೀಲ್ ಮಾಡೋಣ ಅಂತ ಏನೇನೋ ಅನ್ಕೊಂಡ್ರೆ ಏನ್ ಸರ್ ಇದು? ಎಲ್ಲ ಅಪ್ಸೆಟ್ ಆಗೋಯ್ತು. ಅಯ್ಯೋ, ಇವಾಗ ಏನ್ ಅಪ್ಸೆಟ್ ಆಯ್ತು? ಬರ್ತ್ಡೇ ವರ್ಷದಲ್ಲಿ ಒಂದೇ ಸಲ ಬರೋದು, ಇದಕ್ ನಾವು ಖುಷಿ ಪಡಬೇಕು, ಸೆಲೆಬ್ರೇಟ್ ಮಾಡ್ಬೇಕು. ಇನ್ಫ್ಯಾಕ್ಟ್ ಚಂದ್ರಕಾಂತ್ ಅಂಕಲ್ ಒಳ್ಳೆ ಕೆಲ್ಸನೇ ಮಾಡಿದ್ರು. ಏನು? ಹೌದು ಸೇವಂತಿ, ನನ್ನ ತಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ನಿಲ್ಲದೆ ನಡೀತಾ ಇದೆಯಲ್ಲ. ಗ್ರ್ಯಾಂಡಾಗಲ್ದೆ ಹೋದ್ರು ಸಿಂಪಲ್ ಆಗಾದ್ರೂ ನಡೀತಾ ಇದೆಯಲ್ಲ, ಅದೇ ನನ್ಗೆ ತುಂಬಾ ಖುಷಿ ಕೊಡ್ತಾ ಇದೆ. ಆದ್ರೆ ಸರ್, ನಿನ್ ಪಾಯಿಂಟ್ ನನಗೆ ಅರ್ಥ ಆಗ್ತಿದೆ ಸೇವಂತಿ. ಆದ್ರೆ ನನಗೆ ಅರ್ಥ ಆಗದೆ ಇರೋದು ಏನು ಗೊತ್ತಾ? ಇದರಿಂದ ನಮಗೆ ನಷ್ಟ ಆಗುವಂತದ್ದೇನೂ ಇಲ್ಲ, ಎಲ್ಲ ಲಾಭನೇ. ಲಾಭನಾ? ಹೇಗ್ ಸರ್? ನಾಳೆ ಕ್ಯಾನ್ಸಲ್ ಆಗಿದ್ದಿದ್ರೆ ಅವನ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ಕ್ಯಾನ್ಸಲ್ ಆಗ್ತಿತ್ತೆ ಹೊರತು ಅವನ ಅನು ಮದುವೆ ಪ್ರಿಪರೇಷನ್ ಅಲ್ಲ. ಅರ್ಥ ಆಯ್ತಾ? ಅವರಿಬ್ರು ಮದುವೆ ತಯಾರಿ ನಡೀತಾನೆ ಇರ್ತಿತ್ತು, ಅನು ಕೂಡ ನಮ್ಮ ಕೈಗೆ ಸಿಗದೆ ಎಸ್ಕೇಪ್ ಆಗ್ತಾನೆ ಇರ್ತಿದ್ಲು. ಆದರೆ ಈಗ ನಾಳೆ ನಡೆಯೋ ಫಂಕ್ಷನ್ನಲ್ಲಿ ಅನು ನಾವು ಹೇಳ್ಕೊಟ್ಟಾಗ ಹೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಅಷ್ಟೊಂದು ಕಾನ್ಫಿಡೆನ್ಸ್ ಸರ್ ಅವಳ ಮೇಲೆ? ಅಕಸ್ಮಾತ್ ಅವಳು ಏನಾದ್ರೂ ಉಲ್ಟಾ ಹೊಡೆದ್ಬಿಟ್ರೆ? ಚಾನ್ಸೇ ಇಲ್ಲ. ಈ ಜೀವ ಭಯ ಅನ್ನೋದಿದೆಯಲ್ಲ, ಅದು ಎಂಥ ದುರಾಸೆ ಮನುಷ್ಯನ ಬದಲಾಯಿಸ್ಬಿಡುತ್ತೆ. ಅವಳು ನಾವು ಹೇಳ್ದಾಗ ಹೇಳೇ ಹೇಳ್ತಾಳೆ ನಮ್ಮ ಅಶ್ವಿನ್ ಮದುವೆ ಪೂಜೆ ಜೊತೆ ನಡೆದೇ ನಡೆಯುತ್ತೆ. ಅಬ್ಬಾ, ನನ್ಗೀಗ ಸಮಾಧಾನ ಆಯ್ತು. ಅವನು ಈ ಕೊರೋನಾ ಹಾವಳಿಯಿಂದ ಅಶ್ವಿನ್ ಬರ್ತಡೆ ಎಲ್ಲಿ ಕ್ಯಾನ್ಸಲ್ ಆಗೋಗುತ್ತೋ, ಸಿಕ್ಕಿದ ಚಾನ್ಸು ಅಂತ ಈ ಸೈಕಲ್ ಗ್ಯಾಪಲ್ಲಿ ಈ ಅರ್ಜುನ್ ಸೇವಂತಿ ಇಬ್ರು ಸೇರ್ಕೊಂಡು ಎಲ್ಲಿನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ಬಿಡ್ತಾರೋ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಅನು ಸರಿಯಾದ ಸಮಯಕ್ಕೆ ರಾಜಮತೆ ಎಂಟ್ರಿ ಕೊಟ್ಟು ಬಿಲ್ಕುಲ್ ಈ ಫಂಕ್ಷನ್ ಕ್ಯಾನ್ಸಲ್ ಮಾಡೋ ಹಾಗಿಲ್ಲಂತ ಫರ್ಮಾನ್ ಹೊರಡ್ತದ್ರಲ್ಲ, ರಿಯಲಿ ರಿಯಲಿ ಮೈ ಅತ್ತಮ್ಮ ಇಸ್ ಗ್ರೇಟ್. ಇಲ್ಲ ಅಂತಿದ್ರೆ ಮೇಡಮ್ ಹೇಳ್ದಾಗೆ ನಿನ್ನ ಕನಸುಗಳೆಲ್ಲ ನುಚ್ಚು ನೂರಾಗಿ ಕೆಂಗೇರಿ ಮೂರಿಲಿ ಕೊಚ್ಕೊಂಡು ಹೋಗಿ ಅವಳೆ ಅವಳ ಪೂಜೆ ಇದ್ದಾಳಲ್ಲ ಭಿಕಾರಿ ರಾಜೇಶನ್ ಮಗಳು, ಅವಳನ್ನ ಅರ್ಜುನ್ ಸೇವಂತಿ ಏನಾದ್ರೂ ಕುತಂತ್ರ ಮಾಡಿ ಅಶ್ವಿನ್ ಕೈಯಿಂದ ತಾಳಿ ಕಟ್ಸಿ ಆಮೇಲೆ ಅವನ್ ಪಟ್ಟದ ರಾಣಿಯಾಗಿ ಪಟ್ಟಾಗಿ ಈ ಮನೇಲಿ ಪ್ರತಿಷ್ಠಾಪನೆ ಮಾಡ್ಬಿಡ್ತಿದ್ರು. ಸದ್ಯಾನು ಇನ್ ನಿಮ್ಮ ಅಪ್ಪನ ಮನೇಲಿ ಫಂಕ್ಷನ್ ನಡೀತಿದ್ಯಲ್ಲ, ಅಲ್ಲಿ ಇವರಿಬ್ಬರಾಟ ಏನೂ ನಡೆಯಲ್ಲ. ಅಶ್ವಿನ್ ಬರ್ಡೇ ದಿನ ನಾನು ಹೇಳ್ಕೊಟ್ಟಾಗ ನೀನ್ ಹೇಳ್ಬೇಕು, ನಿಮ್ಮಪ್ಪ ನನ್ನ ಮಗಳಿಗೂ ಅಶ್ವಿನ್ಗೂ ಮದ್ವೆ ಅಂತ ಅನೌನ್ಸ್ ಮಾಡ್ತಿದ್ದ ಹಾಗೆ ನೀನ್ ಅದನ್ನ ರಿಜೆಕ್ಟ್ ಮಾಡ್ಬೇಕು. ನಾನು ಅಶ್ವಿನ್ ಏನೋ ಇಷ್ಟಪಟ್ಟಿದ್ ನಿಜ, ಆದ್ರೆ ಅಶ್ವಿನ್ ಯಾವತ್ತೂ ನನ್ನ ಇಷ್ಟಪಡಲಿಲ್ಲ. ಪೂಜಾ ಅನ್ನೋ ಹುಡುಗಿನ ಮನಸಾರೆ ಪ್ರೀತಿಸ್ತ, ಅವರಿಬ್ರು ಸುಖವಾಗಿರ್ಲಿ, ಅವರಿಬ್ಬರಿಗೆ ಮದ್ವೆ ಮಾಡ್ಬಿಡಿ ಅಂತ ನೀನ್ ಹೇಳಬೇಕು. ಅಶ್ವಿನ್ ಬರ್ತ್ಡೇ ಎಲ್ಲೇ ನಡೆದ್ರು ಅವರಿಬ್ರು ಆಟ ನಡೆದೇ ನಡೆಯುತ್ತೆ ಚಿಕ್ಕಿ. ಆ ಥರ ಅವ್ರು ನನ್ನ ಲಾಕ್ ಮಾಡಿಬಿಟ್ಟಿದ್ದಾರೆ.
ಹಲೋ ಎಕ್ಸ್ಕ್ಯೂಸ್ ಮೀ ಮೌನ ಗೌರಿ ಅವರೇ, ಸ್ವಲ್ಪ ಮಾತಾಡಿ, ಮುತ್ತುದ್ರಿಸಿ. ಏನಿಲ್ಲ ಚಿಕ್ಕಪ್ಪ, ನಾನು ಖುಷಿಯಾಗಿ ಇದ್ದೀನಿ. ಓಹೋ, ತಾವ್ ಇಷ್ಟೊತ್ತು ಕನಸಿನ ಲೋಕಕ್ ವಿಸಿಟ್ ಕೊಟ್ಟು ಬಂದ್ರೇನೋ ಅಲ್ವಾ ಯಶು? ಮದುವೆಗೆ ಮುಂಚೆ ತಾವು ಅಷ್ಟೇ ಅಲ್ವಾ? ಏನಾಯ್ತು ಅಲ್ಲ ಕಲ್ಪನಾ, ಖುಷಿಯಾಗಿರೋ ಸಮಯದಲ್ಲಿ ಎಲ್ಲಿ ನಿಮ್ಮ ಮುಖದಲ್ಲಿ ಖುಷಿನೇ ಕಾಣ್ತಾ ಇಲ್ವಲ್ಲ? ವಾಟ್ ಹ್ಯಾಪೆಂಡ್? ಅರ್ಜುನ್ ಸೇವಂತಿನ ಕರೀದೆ ಮನೇಲೇ ಬಿಟ್ಟು ಹೋಗೋದಕ್ಕೆ ನನ್ಗೆ ಯಾಕೋ ಮನ್ಸು ಬರ್ತಿಲ್ಲ. ಮನೆ ಹಿರಿ ಮಗ ಸೊಸೆ ಅವರು, ಅವ್ರನ್ನ ಇಲ್ಲೇ ಬಿಟ್ಟು ನಾವಲ್ಲಿ ಹೋಗಿ ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ? ಹಾ ರೀ, ಒಂದು ಕೆಲಸ ಮಾಡ್ತೀನಿ, ಈಗಲೂ ಕಾಲ ಮಿಂಚಿಲ್ಲ, ನಾನು ಹೋಗಿ ಅವ್ರನ್ನ ಕರೆದ್ಬಿಟ್ಟು ಬರ್ತೀನಿ. ಹಾ ಕಲ್ಪನಾ, ಒಂದು ನಿಮಿಷ, ನಾನು ಮಾತ್ರ ಖುಷಿಯಾಗಿದ್ದೀನಿ ಅನ್ಕೊಂಡಿದ್ಯಾ? ನಿನ್ನವನ್ನ ನೀನೇನೋ ಹೇಳ್ಕೊಂಡೆ, ಆದರೆ ನನ್ನವನ್ನ ಹೇಳ್ಕೊಳಕಾಗ್ತಿಲ್ಲ, ಅಷ್ಟೇ ವ್ಯತ್ಯಾಸ. ಮತ್ತ್ಯಾಕೆ ಇನ್ನೂ ಮೀನಾ ಮೇಷ ಎಣಿಸ್ತಾ ಇದ್ದೀರಾ? ಬನ್ನಿ, ಅವ್ರನ್ನ ಕರೆಯೋಣ, ಕರೆದು ಎಲ್ಲರೂ ಒಟ್ಟಿಗೆ ಹೋಗೋಣ. ಹಾ ಕಲ್ಪನಾ, ಇವಾಗ ಬೇಡ ರೀ. ಅವ್ರೇನು 10-20 ಕಿಲೋಮೀಟರ್ ದೂರ ಇದ್ದಾರ? ಒಂದ್ 8-10 ಮೆಟ್ಲು ಹತ್ತಿದ್ರೆ ಆಯ್ತು. ಕಲ್ಪನಾ, ಅವ್ರ ಮನಸ್ಸಿಂದ ತುಂಬಾ ದೂರ ಇದ್ದಾರೆ. ನೀನ್ ಹೋಗಿ ಕರೆದ್ರೆ ಖಂಡಿತ ಅವ್ರು ಬಂದೇ ಬರ್ತಾರೆ. ಬಂದವ್ರು ಸುಮ್ಮನೆ ಇರಲ್ಲ, ಏನಾದ್ರೂ ಒಂದು ಸಮಸ್ಯೆ ಮಾಡ್ತಾರೆ, ಅದರಿಂದ ನಮ್ಮ ಮನಸ್ಸುಗಳೆಲ್ಲ ಕೆಡುತ್ತೆ. ನೋಡು ಕಲ್ಪನಾ, ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಜಗಳ ಮಾಡ್ಕೊಂಡು ಮನ್ಸುಗಳು ಕೆಡಿಸ್ಕೊಂಡು ಅಲ್ಲಿಗೆ ಹೋಗೋದು ಸರಿನಾ? ನೀನೇ ಯೋಚನೆ ಮಾಡು. ಹಾಗಲ್ಲ ರೀ, ಅವರಿಬ್ರು ಬರ್ಲಿಲ್ಲ ಅಂದ್ರೆ ಬಂದವರೆಲ್ಲ ಮಗ ಸೊಸೆ ಬಂದಿಲ್ಲ ಅಂತ ಏನ್ ಅನ್ಕೊಳಲ್ಲ. ಬಂದಿರೋರ್ಗೆ ನಮ್ಮ ಮನೆ ಸಮಸ್ಯೆ ಗೊತ್ತಿರಲ್ಲ. ಕಲ್ಪನಾ, ಏನೋ ಒಂದು ಹೇಳಿ ನಿಭಾಯಿಸ್ಬೇಕು. ಹೋಗ್ಲಿ, ಇವನ್ ಅಲ್ಲಿಗೆ ಬಂದ್ರೆ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ? ಮುಲ ಜಿಲ್ದೆ ನಮ್ಗಳ ಮರ್ಯಾದೆ ತೆಗಿತಾನೆ. ಅಲ್ಲಿ ನಾವು ತಲೆ ತಗ್ಸೋಕ್ ಬದ್ಲು ಈಗ ಸ್ವಲ್ಪ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ರೆ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ನಿನಗೀಗ ಅವರಿಬ್ರು ಪಾರ್ಟಿಗೆ ಬರೋದು ಮುಖ್ಯನೋ, ಅಶ್ವಿನ್ ಮದ್ವೆ ಅನು ಜೊತೆ ನಡೆದು ಅವನು ಕಂಟಕದಿಂದ ಪಾರಾಗೋದು ಮುಖ್ಯನೋ? ಇದೆಲ್ಲ ಎಷ್ಟು ದಿನ? ಅಶ್ವಿನ್ ಮದ್ವೆ ಆಗೋರ್ಗೂ ಅಷ್ಟೇ, ಆಮೇಲೆ ಅವರಿಬ್ರು ನಮ್ಗಳ ಜೊತೆ ಇರಬೇಕು, ಇರ್ತಾರೆ, ಇರೋ ಹಾಗೆ ನಾನ್ ಮಾಡ್ತೀನಿ. ಹ್ಮ್ ಕಲ್ಪನಾ, ಇದೊಂದ್ ಫಂಕ್ಷನ್ ಅಲ್ಲಿ ಅವ್ರು ಇಲ್ದೇ ಇದ್ರೆ ಏನಾಯ್ತು? ನಾವ್ ಹೇಗೋ ಮ್ಯಾನೇಜ್ ಮಾಡೋಣ, ನಡಿ ಹೋಗೋಣ. ಇಲ್ಲ ರೀ, ಯಾಕೋ ಮನ್ಸಿಗೆ ತುಂಬಾ ಕಸಿವಿಸಿ ಅನ್ನಿಸ್ತಿದೆ. ನನಗೂ ಹಾಗೆ ಇದೆ ಕಲ್ಪನಾ, ಕೆಲ್ಸ ಆಗ್ಬೇಕು, ಪ್ಲೀಸ್ ಬಾ. ಹಾಗಂತ ಹೇಳ್ತೀನಿ ಅಂತ ಅನ್ಕೋಬೇಡ, ಯಾಕಂದ್ರೆ ಅಲ್ಲಿ ನಿನ್ನ ಲೆಕ್ಕಾಚಾರದಲ್ಲಿ ಏನೂ ನಡೆಯಲ್ಲ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅಕಸ್ಮಾತ್ ಮರ್ತಿದ್ರೆ ಎಕ್ಸ್ಕ್ಯೂಸ್ ಮೀ. ಹೇಳಿ ನವೀನ್. ಹೌದೌದು, ವಿಕ್ಟರ್ ನಮ್ಮ ಕಸ್ಟಡಿಯಲ್ಲಿದ್ದಂತಾನೆ. ಅವನಿಗೆ ತಿಂಡಿ ಕೊಟ್ರ? ಓಕೆ, ವೆರಿ ಗುಡ್. ಹಾಗೆ ಅವನೇನು ಕೇಳ್ತಾನೆ ಎಲ್ಲ ಕೊಡಿ, ಬಿರಿಯಾನಿ ಬೇಕಾದ್ರೆ ತಂದು ಕೊಡ್ರಿ.
ಅಯ್ಯಯ್ಯೋ ಕೇಳ್ತಿರಲ್ರಿ, ಅದನ್ನ ಎಣ್ಣೆನು ತಂದ್ಕೊಡಿ. ಕುರಿ ಕೊಬ್ಬದಷ್ಟು ನಮಗೆ ಲಾಭ ಅಲ್ವಾ? ವಿಕ್ಟರ್ ಕೋರ್ಟಲ್ಲಿ ಏನ್ ಹೇಳ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಇವತ್ತೊಂದು ಮುಖ್ಯವಾದ ಫಂಕ್ಷನ್ ಇದೆ, ಅದು ಮುಗಿತಿದ್ದ ಹಾಗೆ ವಿಕ್ಟರ್ ಸ್ಟೇಟ್ಮೆಂಟು ಏನಿರ್ಬೇಕು ಹೇಗಿರ್ಬೇಕು ಅಂತ ನಾನು ಹೇಳ್ತೀನಿ. ಫೈನಲಿ ಅವನ ಸ್ಟೇಟ್ಮೆಂಟಿಂದ ಯಾರು ಅಂದರಾಗ್ತಾರೆ ಯಾರು ಬಹಾರ್ ಆಗ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ. ಎಲ್ಲ ಅವರವರ ಅದೃಷ್ಟ. ಸರಿ ನವೀನ್, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಅನು, ನಮ್ಮ ನವೀನ್ ಗೊತ್ತಲ್ಲ, ಅವ್ರ ಹತ್ರನೇ ನಾನಿವಾಗ ಮಾತಾಡಿದ್ದು. ಅವತ್ತು ನಾನು ಹೇಳ್ಕೊಟ್ಟಿದ್ದೇನೆ ಯಾವುದು ಮರ್ತಿಲ್ಲ ತಾನೇ ನೀನು?